धनुस राशि के गुरु राशि गुरु स्वंत मन बिटु नीच नागरिक होता है खंडित कूड़ा अब एरने मन नीचन नीचत्व पतकाने नीचत्व आगे गुरु एरने मन के अष्ट ऐश्वर्य को सकल संपत्त ऐश्वर्य को नीचाद कूड़ा तुम हणवी गलती वाहन खरीदी के तरह यार BMW आड़ी फारचूनर कार तक भ्रमेलू धनुस राशि नड़ीतें मत धनुस राशि साकु बुद्धिवंतर आता इन मुदे तुम इंप्रूवमेंट आती तुम बुद्धिवंतर आती फ्रेंड कूड़ा दड्डन तर बंद मुदे निंतु केतने 100% सक्सेस का धनुस राशि के मूल नक्षत्र अगारवाद होता गाड़ी आक्सीडेंट आगते भावने गाड़ी निंत गाड़ी निंतर निम्ब जीवन निंत तुम नहीं नोड़ी मत जीवन सेरमकन गंड मकल तुम हवमर्यदेगा मूल नक्षत्र साकु मूल नक्षत्र नोड़बूद साकु जन डईवर्स तुम गंडन मुदे इन इनोब गंडन जो ओडाड़ता एंटी मुदे इन कर्क ओडाड़ोर यड़वट केस मूल नक्षत्र यार बेल नक्षत्र साकु जन हेतनी एंटी मुदे इन कर्को गंडन मुदे इन गंडन कर्को ईर कोति यड़वट आगे तुम जन अबर्व गंड रोडल होता है इबू मालिक हर मोदे गंड अल बे एरने गंडन जो कईकोर इन नोड़े असह्यवांतर जीवन निम्हे मनसु नाचिके आगती अय्यप मोदे गंड बंदर नोड़ तक मीट्र मीटर आपे अदर अय्यो मोदे बंदू ऐन यार अंत भाला निम्ति इन जो हो नोड़ीरा निम गंड इन जो होना एदर्गे मिंगल आगे वन टू वन अटैक भाला केरफुल हैंडल यह मूल नक्षत्र साकु यड़ती कल गंड सीरल जीवन बदलाव मिंदी इन गंड जो निम्न संसार नड़ीत मकलिगोस्कर इन गंड मद्वे आती जीवन माता निम्बे दौडर आते कोम नहीं तपम नहीं अतर मगनिगोस्कर बदकोस्कर देहवी हणी मकल विद्याभ्यास को नानु मद्वे मोदा हे निम्म हिंगे तुम बंद अदान मगन मग बंद ते बुद्धि कल यह टेमल नड़ीत हद्ली कौंटिंग स्टार्ट आगते मगन मग बंद अपन इला अम्मन नोड़ नन के वे संबंध सकी नम दुड कंपनी बासवर एम डिवर नन के मद्वे को मगल को मद्वे आगुंत नान वेलूर सेटल नि मद्वे कितकोयतु अंत ती साय ग मगन नोड़ा नुटू गट नपस्से वेस्ट आयता नन मग चेन ओसते ये मद्वे आगे टेमल बंदा नहीं बदकी बड़ अंत मट के मग मतवे अंत अंत तंदेबूद मगनबू इंत यड़वटू साकु मूल नक्षत्र से हाकितर यारो रेर और ते सीमंतर और ते वन और तीवर मगन तर ಆದರೆ ಮೂಲ ನಕ್ಷತ್ರಕ್ಕೆ ಅಲ್ಪಾಯಸಿಗೆ ಕೊಡೆ ಇರದಂಗ ಆಗುತ್ತೆ ಮೂಲ ನಕ್ಷತ್ರರು ದಿಡಿನ ಸಂಪಾದನೆ ಮಾಡಿಬಿಟ್ರೆ ಅಂತವರ ಮನೆಗೆ ಹೆಣ್ಣಾಗ ಬಂದಿರಂತ ಫ್ಯಾಮಿಲಿಗಳು ಗಂಡಾಗ ಬಂದಿರಂತ ಹುಡುಗಿಗಳು ಇಬ್ಬರು ರೈಫುಡ್ ಡಿಸ್ಟರ್ಬ್ ಮಾಡ್ಕೊಂಡಿರ್ತ ಡಿಸ್ಟರ್ಬ್ ಮಾಡಿದವರಿಗೆ ಇವಾಗ ನೀವು ರಾಹು ಕೇತು ಪೂಜೆ ಮಾಡಿದ್ರೆ ಇವಾಗ ನಿಮಗೆ ಫಲ ಬರಲ್ಲ ಈ 18 ವರ್ಷದಿಂದ ನೀವು ಏನು ಕರ್ಮಗಳನ್ನು ಅನುಭವಿಸಿದ್ರೋ ಆ ಕರ್ಮಕ್ಕೆ ಫಲ ಇವಾಗ ತಿಳ್ಕೊಂಡ ಮಾಡಿದ್ರೆ ಇನ್ನು ಮುಂದೆ 18 ವರ್ಷಕ್ಕೆ ರಾಹು ನಿಮಗೆ ಕಷ್ಟ ಕೊಡಬೇಕು ಸುಖ ಕೊಡಬೇಕು ಅಂತ ಯೋಚನೆ ಮಾಡ್ತಾನೆ ಈ ತರ ಎಡವಟ್ಟಲ್ಲಿ ತುಂಬಾ ಜನ ತೊಂದರೆ ಸಿಗಕ್ಕೆತ್ರ ಧನುಸ ರಾಶಿಯ ಸಾಕಷ್ಟು ಅದೃಷ್ಟಗಳು ಬರ್ತವೆ ಹೌಮರ್ಯದನ್ನು ಅನುಭವಿಸ್ತೀರಾ ಹೌಮರ್ಯನ ಯಾರಿಗೆ ಅನುಭವಿಸ್ತೀರಾ ಮೂಲ ನಕ್ಷತ್ರ ಮಾತ್ರ ಇನ್ ಬೇರೆ ನಕ್ಷತ್ರಗಳೆಲ್ಲ ಬರಿ ಖಂಡಿತಲ್ಲ ಕೂಡ ಈ ಒಂದು ಅದ್ಭುತವಾದ ಒಂದು ಮೂಲ ನಕ್ಷತ್ರರಿಗೆ ಸಾಕಷ್ಟು ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತಾ ಇದೀನಿ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಮೂಲ ನಕ್ಷತ್ರರು ಇರದು ಒಂದನೇ ಇಲ್ದಿರದು ಒಂದನೇ ಅಷ್ಟು ಹೌಮರ್ಯದನ್ನು ನೀವು ಅನುಭವಿಸ್ತೀರಾ ನೀವು ಇದಕ್ಕೆ ಉಳಿದಿರೋದು ಒಂದೇ ಪರಿಹಾರ ಒಂದು मगन हत्र मत्र गंडन हत्र तुम कष्टे यारो मन साड़ बदलो निम्म मन दाड़ों मेजारीटी बंद ना नि साकोस्कर इष्टे कष्टपटे कनो अन्न हाँ अद्न तक निन्खकोस्कर नमने याकम्म बलियाबे अंतता मगली मग आगे आवत्कंड वेस्ट 100% वेस्ट 100% निम्हे वो परहार ऐनपंद्रे गुरुवार दस ಬಹಳ ವಿಶೇಷವಾಗಿ ದಕ್ಷಿಣಾಮೂರ್ತಿ ಗಣಪತಿ ಎರಡು ಇರಂತ ಟೆಂಪಲ್ ಹೋಗಿ ನನ್ನನ್ನು ರಕ್ಷಿಸು ನನ್ನನ್ನು ಕಾಪಾಡು ಮನುಷ್ಯ ಜನ್ಮ ಕೊಟ್ಟರೋರು ಗ್ರಹಗಳಿಂದಲೇ ದೇವರಲ್ಲ
ಖಂಡಿತಲ್ಲಿ ಕೂಡ ನೀವೆಲ್ಲರೂ ದೇವ್ರ ಮೇಲೆ ಡಿಪೆಂಡ್ ಆಗ್ತೀರ, ದೇವರಲ್ಲ. ಇವತ್ತು ನಾವು ಹಿಂದೂ ಆಗಿದ್ದರೆ ವೆಂಕಟಪಾಲ್ ಸ್ವಾಮಿ ಅಂತೀವಿ, ದೇವರು ನಮ್ಮನ್ನು ಕ್ರಿಶ್ಚಿಯನ್ಸ್ ಆಗಿ ಮಾಡಿದ್ರೆ ಯೇಸು ಅಲ್ಲೆಲುಯ್ಯ ಅಂತ ಮುಂದಿನ ಜನ್ಮ ಅಂತಿದ್ರೆ, ಅದೇ ಮುಂದಿನ ಜನ್ಮಕ್ಕೆ ನಮಗೆ ದೇವರು ಮತ್ತೆ ಜನ್ಮ ಕೊಟ್ಟರೆ ನಾವು ಅಲ್ಲ ಅಂತೀವಿ. ದೇವರುಗಳು ಬದಲಾವಣೆ ಆಗ್ಬೋದು, ಮನುಷ್ಯ ಹುಟ್ಟಿದ ಮೇಲೆ ನೀನು ಯಾವ ಜಾತಿಲಾದ್ರೂ ಹುಟ್ಟಿರೋ ಗ್ರಹಗಳು ಬದಲಾವಣೆ ಆಗಲ್ಲ. ನೀನು ಯಾವ ನಾರು ಹುಟ್ಟಿರೋ ಗ್ರಹಗಳು ಗ್ರಹಗಳೇ, ಗ್ರಹಗಳಿಗೂ ಜಾತಿಗೂ ಸಂಬಂಧ ಇಲ್ಲ, ಮನುಷ್ಯನಿಗೂ ದೇವ್ರಿಗೂ ಜಾತಿಗೂ ಸಂಬಂಧಗಳಿದ್ದಾವೆ. ಇದನ್ನು ಲಿಂಕ್ ಮಾಡಬೇಕು ದಯವಿಟ್ಟು. ಧರ್ಮಕ್ಕೆ ದೇವರು ಖಂಡಿತ ಕೂಡ, ಜೂನ್ಗೆಲ್ಲ ಗ್ರಹಗಳೇ 100% ಇದು ಸತ್ಯ. ಗ್ರಹಗಳನ್ನ ಆರಾಧನೆ ಮಾಡಿ, ಗ್ರಹಗಳನ್ನ ನೀವು ಆರಾಧನೆ ಮಾಡಿ. ದಕ್ಷಿಣ ಮೂರ್ತಿ ಅಂದರೆ ಗ್ರಹಗಳು, ನೀವು ನೋಡಿ ಗ್ರಹಗಳನ್ನೇ ಪೂಜೆ ಮಾಡಲ್ಲ, ಬೇರೆ ಎಲ್ಲರನ್ನೂ ಪೂಜೆ ಮಾಡ್ತೀರ. ಬರ್ದಿದ್ದು ಕೇಳಿ, ನಮ್ಮ ಜೀವನದಲ್ಲಿ ಎಲ್ಲೋ ನಿಮ್ಗೆ ಶುಕ್ರದರ್ಶನ ನಡೀತಕ್ಕಂಥ ನೀನು ತುಂಬ ಶ್ರೀಮಂತ ಆಗಿದೆಯಾ, ಲೋ ನಿಂಗೆ 7.5 ನಡೀತಿದ್ದೀನಿ, ನೀನು ಹಾಳಾಗೋದ್ಯಾ, ಹಾಳಾಗಬೇಕಾದ್ರೆ ಮಾತ್ರ ಗ್ರಹಗಳನ್ನ ನೆನೆಸ್ಕೋತೀರ, ಬೇರೆದಕ್ಕೆಲ್ಲ ನೀವು ನೆನೆಸ್ಕೊಳಕ್ಕಲ್ಲ. ಇದು ಯಾವ ನ್ಯಾಯ? ಖಂಡಿತ ಕೂಡ ಇದೊಂದು ನಿಮ್ಮ ತಪ್ಪು ಕಲ್ಪನೆ. ಹಿಂದೆ ಇರೋರೆಲ್ಲ ರಹಸ್ಯವನ್ನು ಮುಚ್ಚಿಟ್ಟಿರ್ಬೋದು. ಇವತ್ತು ನಿಮಗೆ ನಾನು ಬಿಚ್ಚಿಟ್ಟಿದ್ದೀನಿ, ಬಯಲು ಮಾಡಿದ್ದೆ, ಅದು ನಿಮ್ಮ ಪರ್ಸ್ನಲ್, ನೀವು ಹೆಂಗೆ ಬೇಕಾದ್ರೂ ಬಳಸ್ಕೊಳ್ಳಿ, ತುಂಬ ಸಕ್ಕತ್ತಾಗಿರ್ತೀರ. ಒಂದು ಜ್ಯೋತಿ ಇತಿಹಾಸದಲ್ಲಿ ಇಡೀ ಪ್ರಪಂಚದಲ್ಲಿ ನಾನು ಕಂಡುಹಿಡ್ದಂಗೆ ಸಬ್ಜೆಕ್ಟನ್ನು ಯಾರು ಹುಡುಕಿರಾಕಲ್ಲ. ನಂಗೆ 4 ಗಂಟೆ ಲೆಬ್ಬಿಸಿದ್ರು ಅದೇ ಮಾತು, ಬೆಳಗಿನ ಜಾವ 5 ಗಂಟೆಗೆ ಎಬ್ಬಿಸಿದ್ರು ಅದೇ ಮಾತು. ನಾನು ಇತ್ತೀಚೆಗೆ ಭಯ ಬೀಳ್ತಾ ಇದ್ದೀನಿ, ಶನಿ ಮತ್ತು ಕೇತು ಸೇರಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಇಡೀ ವರ್ಲ್ಡ್ ಜ್ಯೋತಿಷ್ಯಲ್ಲಿ ನಾನು ಒಬ್ಬನೇ ಮಾರ್ಕೆಟ್ ಮಾಡಿದ್ದು. ನೀವು ತಿಳಿದಿರ್ಬೋದು ಈ ಮಾರ್ಕೆಟ್ ಏನು ಸುಮ್ಮನೆ ಯಾರು ಕೊಡಲ್ಲ ರೀ, ಖಂಡಿತ ಒಂದು ಸಣ್ಣ ಸೋಪನ್ನು ನೀವು ತೋರಿಸ್ಬೇಕಂದ್ರೆ ತುಂಬ ಕಷ್ಟಪಡಬೇಕು. ಸತತವಾಗಿ 10 ವರ್ಷ ಚಾಲೆಂಜಿಗೆ ಮಾತಾಡಿದ್ದೀನಿ ಕರ್ನಾಟಕದಲ್ಲಿ. ಶನಿ ಮತ್ತು ಕೇತು ಸೇರಿದ್ರೆ ಕ್ಯಾನ್ಸರು, ನೀವು ಇವಾಗ ಶನಿ ಕೇತು ಇದ್ದಲ್ಲೇ ಕರೋನಾ ಪರೋನ ಎಲ್ಲವೂ ಬಂದಿದ್ದು, ಕೆರ್ಕಂದಿದ್ದು ಎಲ್ಲರೂ ಅಷ್ಟೇ ಉಸಿರಲ್ಲಿ ನಿಂತಿದ್ದು. ನೀವು ಹೋದ ವರ್ಷ ನೋಡ್ಬೋದು ಕ್ಯಾನ್ಸರಿಂದ ತುಂಬ ಜನ ಸಿ ಎಮ್ಗಳು, ಸೆಂಟ್ರಲ್ ಮಿನಿಸ್ಟರ್ಗಳು ಸತ್ತೋಗಿದ್ದಾರೆ, ಸಿ ಎಮ್ ಆದಾರಲ್ಲ, ಕ್ಯಾನ್ಸರ್ಗಳು ಬಂದು ಸಾಕಷ್ಟು ಜನ ಸತ್ತೋದ್ರು. ಎಲ್ಲರೂ ಕೂಡ ಬಿ ಎನ್ ಅಷ್ಟೇ ಲೆಟರ್ ಪಕ್ಷದಾರೆ ಸತ್ತೋದ್ರು. ಯಾಕೆ ಬರ್ದಿದ್ದು ಕೇಳಿ, ಯಾರ್ಯಾರು ಕ್ಯಾನ್ಸರಿಂದ ಸತ್ತು ಅಂತ ನಿಮ್ಗೆಲ್ಲರಿಗೂ ಗೊತ್ತು, ನಾವೇನು ಹೆಸರು ನಮ್ಗೆ ಬೇಕಾಗಿಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ, ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.